इवत्तु प्रधानि नरेंद्र मोदी कलबुर्गिगे आगमिसिदरु अल्लिंदले तम्म क्यांपेन अन्नु आरंभ माड्ता इद्दारे चुनावणेय विचारवागि सो ई ओंदु कार्यक्रमदल्लि प्रधानि नरेंद्र मोदी अवरु भाषण माड्ता इरुवंत संदर्भदल्लि निरंतरवागि कांग्रेस सरकारद विरुद्ध जोतेगे नायकर विरुद्ध वाग्दाळियन्नु नडेसिदरु हागागि इवत्तिन ई मोदिय कार्यक्रम हेगित्तु अन्नुवंत ओंदु डीटेल्स निम्म मुंदे मल्लिकार्जुन खर्गे अड्डदल्ली नमो लोकक हळे अण्णा बसवण्ण हागू शरण बसवेश्वररन्न नेनेद मोदी कांग्रेस कळ ग्यारंटी इंडिया ओक्कूटद बग्गे लेवडी यस ಒಂದಕಡೆ ಲೋಕಸಭಾ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ಮುಹೂರ್ತ ಫಿಕ್ಸ್ ಮಾಡಿದೆ ಶತಾಯಗತಾಯ ಗೆಲುವು ಸಾಧಿಸಲೇಬೇಕು ಅಂತ ಬಿಜೆಪಿ ಕಾಂಗ್ರೆಸ್ ಭರ್ಜರಿ ತಯಾರಿ ನಡೆಸಿಕೊಂಡಿವೆ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಚುನಾವಣೆ ನಡೆಯಲಿದೆ ಪ್ರಧಾನಿ ಮೋದಿ ಅವರು ಖರ್ಗೆ ಅಡ್ಡದಲ್ಲೇ ಲೋಕಸಭೆ ಚುನಾವಣೆ ಕಹಳೆ ಮುಳುಗಿಸಿದ್ದಾರೆ ಜಗದ್ಗುರು ಬಸವೇಶ್ವರರ ನಾಡು ಶ್ರೀ ಶರಣರ ನಾಡು ಕಲಬುರಗಿಯ ಜನತೆಗೆ ನಮಸ್ಕಾರಗಳು ಅಂತ ಕನ್ನಡದಲ್ಲಿ ಭಾಷಣ ಪ್ರಾರಂಭ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕದ ಜನತೆ ಲೋಕಸಭೆ ಚುನಾವಣೆಯಲ್ಲಿ ಹೊಸ ದಾಖಲೆಯ ರೂಪದಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ನಿರ್ಧಾರ ಮಾಡಿಯಾಗಿದೆ ರೋಡ್ ಶೋದಲ್ಲಿ ನಾನು ಬರುವಾಗ ಇಷ್ಟೊಂದು ಬಿಸಿಲಿನಲ್ಲಿಯೂ ಜನರು ಉತ್ಸಾಹದಿಂದ ಆಶೀರ್ವಾದ ಮಾಡಿದ್ರು ಅಂತ ಹೇಳಿದ್ರು ಕರ್ನಾಟಕವನ್ನ ಫ್ಯಾಮಿಲಿ ಎಟಿಎಂ ಮಾಡಿಕೊಂಡಿದೆ ಜನರು ತೊಂದರೆಯಲ್ಲಿ ಇದ್ರೆ ಇವರು ಲೂಟಿ ಮಾಡುತ್ತಿದ್ದಾರೆ ಇಂಡಿಯಾ ಒಕ್ಕೂಟದ ಬಗ್ಗೆ ಪ್ರಧಾನಿ ಮೋದಿ ಲೇವಡಿ ದೇಶಾದ್ಯಂತ ಎಲ್ಲೆಡೆ ಜನರು ಬಿಜೆಪಿಯನ್ನ ಉತ್ಸಾಹದಿಂದ ನೋಡುತ್ತಿದ್ದಾರೆ ದಕ್ಷಿಣ ಭಾರತದ ಪ್ರತಿ ಕ್ಷೇತ್ರದಲ್ಲಿ ಪ್ರತಿ ವರ್ಗದ ಜನರು ಬಿಜೆಪಿಗೆ ತಮ್ಮ ಅಪಾರವಾದ ಬೆಂಬಲ ನೀಡುತ್ತಿದ್ದಾರೆ ದಕ್ಷಿಣದಲ್ಲಿ ಬಿಜೆಪಿಗೆ ಸಿಗ್ತಾ ಇರೋ ಈ ಬೆಂಬಲದಿಂದ ಇಂಡಿಯಾ ಅಲೈನ್ಸ್ ಮತ್ತು ಕಾಂಗ್ರೆಸ್ಗೆ ನಡುಕ ಶುರುವಾಗಿದೆ ಖರ್ಗೆ ಅವರು ಸಂಸತ್ನಲ್ಲಿ ಹೇಳಿದ ಅಬ್ ಕಿ ಬಾರ್ 400 ಪಾರ್ ಎಂಬ ಹೇಳಿಕೆಯನ್ನ ಉಲ್ಲೇಖ ಮಾಡುತ್ತಾ ಖರ್ಗೆ ವಿರುದ್ಧ ಲೇವಡಿ ಮಾಡಿದ್ರು ಆಕ್ರೋಶ ಔರ್ ಗುಸ್ಸೆ ಸೆ ಲಾಲ್ ಹೈ किसी सरकार से इतने कम समय में ही जनता का मोहभंग हो जाना ये दिखाता है कि लोगों को कांग्रेस की सच्चाई क्या है इसका पता चल गया है और कभी कभी लोग भी सोचते हैं कि चलो भाई एक बार सजा दी अब वो सुधर जाएंगे दोबारा कुछ अच्छा करेंगे लेकिन लोग फिर निराश हो सुधरने को तैयार ही नहीं है भाई आप कितने मौके दीजिए वो नहीं सुधरेंगे आज कर्नाटका में कानून व्यवस्था की धज्जियां उड़ाई जा रही कर्नाटकदल्लि कानून व्यवस्थे हदगेट्टिदे ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟಾಚಾರ ಆಕ್ಸಿಜನ್ ಆಗಿದೆ ಇವತ್ತು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಕಾಂಗ್ರೆಸ್ ನಾಯಕರು ಜನರ ಮನಸ್ಸಿನಲ್ಲಿ ಭಯ ಹುಟ್ಟಿಸುತ್ತಿದ್ದಾರೆ ರಾಜ್ಯದಲ್ಲಿ ಜನ ಸಮಸ್ಯೆಗಳಿಂದ ಬಳಲುತ್ತಿದ್ರೆ ಜನಪ್ರತಿನಿಧಿಗಳು ಮಾತ್ರ ಲೂಟಿ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ರು ಕಾಂಗ್ರೆಸ್ನಿಂದ ಭ್ರಷ್ಟಾಚಾರ ದೂರವಾಗುವುದಿಲ್ಲ ಕಾಂಗ್ರೆಸ್ ಪರಿವಾರಕ್ಕೆ ಭ್ರಷ್ಟಾಚಾರವೇ ಆಕ್ಸಿಜನ್ ಆಗಿದೆ ಭ್ರಷ್ಟಾಚಾರದ ಹೊರತಾಗಿ ಈ ಜನ ಆಡಳಿತದಲ್ಲಿ ಉಸಿರಾಡಲು ಆಗಲ್ಲ ಅಂತ ದೂರಿದ್ರು आक्रोश और गुस्से से लाल है किसी सरकार से इतने कम समय में ही जनता का मोहभंग हो जाना ये दिखाता है कि लोगों को कांग्रेस की सच्चाई क्या है इसका पता चल गया है और कभी कभी लोग भी सोचते हैं कि चलो भाई एक बार सजा दी अब वो सुधर जाएंगे दोबारा कुछ अच्छा करेंगे लेकिन लोग फिर निराश हो सुधरने को तैयार ही नहीं है भाई आप कितने मौके दीजिए वो नहीं सुधरेंगे आज कर्नाटका में कानून व्यवस्था की धज्जियां उड़ाई जा रही ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮುಂದುವರಿಸಿದ ಮೋದಿ ಕರ್ನಾಟಕವನ್ನ ಲೂಟಿ ಮಾಡಲಾಗ್ತಿದೆ ಈ ಲೂಟಿಯನ್ನ ತಡೆಯಲು ಕರ್ನಾಟಕದಲ್ಲಿ ಕಾಂಗ್ರೆಸ್ ದುರಾಡಳಿತವನ್ನ ದೂರ ಮಾಡಲು ಕರ್ನಾಟಕದ ಜನರು ಬಿಜೆಪಿ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಮನವಿ ಮಾಡಿಕೊಂಡ್ರು ಸಿದ್ದು ಸಾತಿಹಾಳ್ ಜಿ ಕನ್ನಡ ನ್ಯೂಸ್ ಕಲಬುರಗಿ
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.